ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಗುಳ್ಳಿಯಪ್ಪ, ಇದನ್ನು ಪಡ್ಡು ಅಂತ ಕೂಡ ಹೇಳ್ತಾರೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ರುಬ್ಬು ಅಕ್ಕಿ 3 ಕಪ್ ನೆನೆ ಹಾಕ್ಕೊಳ್ಳಿ ಒಂದು 2 ಗಂಟೆಗಳ ಕಾಲ. ಮತ್ತು ಅದೇ ಕಪ್ಪಿನಲ್ಲಿ 1 ಕಪ್ ಉದ್ದನ್ನು ತೆಗೆದುಕೊಂಡು ನೆನೆ ಹಾಕ್ಕೊಳ್ಳಿ. ನೆನೆ ಹಾಕ್ಕೊಳ್ಬೇಕಾದ್ರೆ 1 ಚಮಚ ಮೆಂತಿಯನ್ನು ಕೂಡ ಸೇರಿಸ್ಕೊಳ್ಳಿ. 1/2 ಗಂಟೆಯಿಂದ 40 ನಿಮಿಷಗಳ ಕಾಲ ನೆನೆ ಹಾಕ್ಕೊಳ್ಳಿ. ನಂತರ ಅವಲಕ್ಕಿ, ದಪ್ಪ ಅವಲಕ್ಕಿ 2 ದೊಡ್ಡ ಚಮಚ ಇದನ್ನು ಕೂಡ ನೆನೆ ಹಾಕ್ಕೊಳ್ಳಿ. ಇದನ್ನು 15-20 ನಿಮಿಷ ನಂತರ ಈ ರೀತಿಯಾಗಿ ಇದನ್ನು ರುಬ್ಕೊಳ್ಳಿ. ರುಬ್ಕೊಂಡು ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಉದ್ದು ಮತ್ತು ಅಕ್ಕಿ ಹಿಟ್ಟನ್ನು ಸಪ್ರೇಟಾಗಿ ರುಬ್ಕೊಳ್ಳಿ, ಇಲ್ಲಾಂದರೆ ಅದು ಒದಗೋದಿಲ್ಲ. ನಂತರ ಇದನ್ನು 8 ಗಂಟೆಗಳ ಕಾಲ ಹಾಗೆ ಇಡಿ. ನುಣ್ಣಗೆ ರುಬ್ಕೋಬೇಕು. ಹಾಗೆ ಬೆಳಿಗ್ಗೆ ಅಂದರೆ ತಿಂಡಿ ತಯಾರಿಸ್ಕೊಳ್ಳೋ ಹೊತ್ತಿನಲ್ಲಿ ಹೆಚ್ಕೊಂಡಿರುವಂಥ ಕರಿಬೇವು, ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ, ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕ್ಯಾರೆಟ್ ಮತ್ತು ಟೊಮ್ಯಾಟೋವನ್ನು ಕೂಡ ಹಾಕೋಬೋದು, ಚೆನ್ನಾಗೇ ಇರುತ್ತೆ. ನಂತರ ಇದನ್ನು ಕಾದ ಗುಳ್ಳಿಯಪ್ಪದ ಹೆಂಚಿನಲ್ಲಿ ಎಣ್ಣೆಯನ್ನು ಸವರಿಕೊಂಡು ಹಾಕೋಬೇಕು. ಉರಿ ಮೀಡಿಯಮಲ್ಲೇ ಇರಲಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ಆರೋಗ್ಯಕರವಾಗಿರುವಂತಹ ಗುಳ್ಳಿಯಪ್ಪ ಅಥವಾ ಪಡ್ಡು. ಈ ರೆಸಿಪಿಯನ್ನು ತಯಾರಿಸಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.